ஹாய் எவரிவன் வெல்கம் பேக் டூ மை யூடியூப் சேனல் ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ಇಂತಹ ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗುತ್ತೆ ಲೀಸ್ಟಿಗೆ ಚೆಕ್ಔಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಹೀಗಿಂದ ನಿಮಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಹದಿನೈದು ಅಥವಾ ಇಪ್ಪತ್ತನೇ ತಾರೀಕು ಒಳಗೆ ನಿಮಗೆ ಅಮೌಂಟನ್ನು ಕೂಡ ನೇರವಾಗಿ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು ಈಗ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ಡೀಟೇಲ್ ಆಗಿ ನೋಡಿ ಲಿಸ್ಟನ್ನು ಹೇಗೆ ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಾರ್ ಮೋರ್ ಅಪ್ಡೇಟ್ಸ್ ನಮ್ಮನ್ನು ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಆಪನ್ ಆಗುತ್ತೆ ಅಲ್ಲಿ ಎರಡು ಎರಡು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಒಂದು ಇ ಸರ್ವಿಸ್ ಅಂತ ಆಪ್ಷನ್ ಕೇಳುತ್ತೆ ನೋಡ್ಬೋದು ಅಲ್ಲಿ ನಿಮಗೆ ನೀಟಾಗಿ ತೋರಿಸ್ತೀನಿ ಇ ಸರ್ವಿಸ್ ಅಂತ ಈಗ ಲೆಫ್ಟ್ ಕಾರ್ನರ್ನಲ್ಲಿ ಆಪ್ಷನ್ ತೋರಿಸುತ್ತೆ ಈ ಸರ್ವಿಸ್ ಅಂತ ಅದನ್ನು ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ ಆ ಇಂಟರ್ಫೇಸ್ ಬಂದ ತಕ್ಷಣ ನನಗೆ ಲೆಫ್ಟ್ ತ್ರೀ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ನಿಮಗೆ ನೀಟಾಗಿ ಕ್ಲಾರಿಟಿ ಕಾಣಿಸ್ಕೊಳ್ಳಿ ಅನ್ಕೋತೀನಿ ಬಟ್ ಅದನ್ನು ಮಾರ್ಕ್ ಮಾಡಿರ್ತೀನಿ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ರೇಷನ್ ಕಾರ್ಡ್ ಲಿಸ್ಟ್ ನಿಮ್ಮದು ರೇಷನ್ ಕಾರ್ಡ್ ಲಿಸ್ಟ್ ಅಂತ ಇರುತ್ತೆ ಅಥವಾ ವಿಲೇಜ್ ಲಿಸ್ಟ್ ಅಂತ ಇರುತ್ತೆ ವಿಲೇಜ್ ಲಿಸ್ಟ್ ಅಥವಾ ರೇಷನ್ ಕಾರ್ಡ್ ಲಿಸ್ಟ್ ಅಂತ ಇರೋದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ ಅಲ್ಲಿ ನಿಮಗೆ ನಿಮ್ಮ ತಾಲೂಕು ಯಾವುದು ವಿಲೇಜ್ ಯಾವುದು ಡಿಸ್ಟಿಕ್ ಯಾವುದು ಗ್ರಾಮ ಪಂಚಾಯಿತಿ ಯಾವುದು ಅಂತ ತರಿಸುತ್ತೆ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿ ತಾಲೂಕು ಗ್ರಾಮ ಪಂಚಾಯತ್ ವಿಲೇಜ್ ಸೆಲೆಕ್ಟ್ ಮಾಡಿ ನಾನು ಕೂಡ ಸೆಲೆಕ್ಟ್ ಮಾಡ್ತೀನಿ ನೋಡ್ಬೋದು ಈ ರೀತಿ ಕೇಳುತ್ತೆ ನಿಮ್ಮದು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಇದು ಏನಂದರೆ ನಿಮಗೆ ಯಾವೆಲ್ಲ ಯಾರೆಲ್ಲ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಈ ಲೀಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಖಂಡಿತ ಬಂದೇ ಬರುತ್ತೆ ಏನಂದರೆ ಇಶ್ಯೂಸ್ ಇರಿದ್ರೆ ನೋಡ್ಕೊಳ್ಳಿ ನೆಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ಈ ರೀತಿ ನಿಮಗೆ ತೋರಿಸುತ್ತೆ ಎಲ್ಲ ಡೀಟೇಲ್ಗಳನ್ನ ಇದು ಇವತ್ತು ಅಪ್ಡೇಟ್ ಇದು ರೀತಿ ಅಪ್ಡೇಟ್ ಆಗಿ